ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸರಳವಾದ ನಿಪ್ಪಟ್ ಮಾಡೋಣ, ತುಂಬ ಈಸಿಯಾಗಿದೆ. ಒಂದು ಬೇಸನಲ್ಲಿ ಅಕ್ಕಿ ಹಿಟ್ಟು ಒಂದು ಕಪ್ಪು ಹಾಕ್ತಾ ಇದ್ದೀನಿ, ಒಂದು ಕಪ್ಪು ಮೈದಾ, ಒಂದು ಕಪ್ಪು ಚಿರೋಟಿ ರವೆ, ಅರ್ಧ ಕಪ್ಪು ಹುರುಗಡಲೆ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ, ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ಅರ್ಧಂಬರ್ಧ ಮಿಕ್ಸಿ ಮಾಡಿ ಹಾಕ್ತಾ ಇದ್ದೀನಿ, ಹಿಂಗು ಒಂದು ಸ್ಪೂನು, ಎಳ್ಳು ಎರಡು ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಕಪ್ಪಲ್ಲಿ ಹಿಟ್ಟು ತೆಗೆದುಕೊಂಡಿದ್ದೀವೋ ಅದೇ ಕಪ್ಪಲ್ಲಿ 40% ಎಣ್ಣೆ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡೋಣ. ಬಿಸಿಯಾಗಿರುತ್ತಲ್ಲ ಎಣ್ಣೆ, ಅದರಿಂದ ಮತ್ತೆ ಕೈಯಿಂದಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೊಳ್ಳೋಣ. ನೋಡಿ, ಹೀಗೆ ಈಗ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಉಂಡೆ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು, ಒಂದು ಪೂರಿ ಸೈಜಲ್ಲಿ. ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಗ್ರೀಸ್ ಮಾಡ್ತಾ ಇದ್ದೀನಿ ಎಣ್ಣೆಯಿಂದ. ಒಂದು ಹಾಲ್ ಕವರು ಈ ರೀತಿ ಕಟ್ ಮಾಡಿಕೊಂಡು ಅದಕ್ಕೂ ಸಹ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಒಂದು ಉಂಡೆ ತಗೊಂಡು ಈ ಪೇಪರ್ ಹಂಗೆ ಮುಚ್ಚಿಬಿಟ್ಟು ತಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕಟ್ಟಿಂಗ್ ಇರೋ ಕಪ್ಪಿಂದ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದೇ ಸೈಜ್ ಬರೋದಕ್ಕೆ ಕಟ್ಟಿಂಗ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಂದೇ ಸೈಜು ಬರುತ್ತೆ. ನೋಡಿ, ಹೀಗೆ ಚಾಕು ತಗೊಂಡು ಈ ರೀತಿ ಚುಚ್ಚಿದ್ರೆ ಉಬ್ಬಲ್ಲ ನಿಪ್ಪಟ್ಟು. ನಾನು ಇನ್ನೊಂದು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಹೀಗೆ ಪ್ರೆಸ್ ಮಾಡಿದ್ರೆ ರೌಂಡಾಗಿ ಬರುತ್ತೆ. ಈಗ ಕಟಿಂಗ್ ಮಾಡಿಕೊಳ್ಳೋಣ. ಕಟಿಂಗ್ ಮಾಡಿಕೊಂಡು ಬೇಡದಿರೋ ಹಿಟ್ಟು ತೆಗೆದುಬಿಡೋಣ. ಈಗ ಚಾಕು ತಗೊಂಡು ಇದನ್ನು ಸ್ವಲ್ಪ ಹಾಗೆ ಕಟಿಂಗ್ ಥರ ಮಾಡಿಕೊಂಡ್ರೆ ಉಬ್ಬಲ್ಲ ನಿಪ್ಪಟ್ಟು ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಇರೋ ಉಂಡೆಗಳನ್ನು ಹೀಗೆ ಎಲ್ಲ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿದೆ. ಈಗ ನಾನು ಎಣ್ಣೆ ಇಟ್ಟಿದ್ದೆ, ಎಣ್ಣೆ ಬಿಸಿ ಆಗೋಗಿದೆ. ಈಗ ಎಣ್ಣೆಯಲ್ಲಿ ಇದನ್ನು ಹಾಕೋಣ. ನೋಡಿ, ನಾವು ಪೂರಿ ಕರಿತೀವಲ್ಲ, ಮಟ್ರಿ ಕರಿತೀವಿ, ನಿಪ್ಪಟ್ಟು ಕರಿತೀವಲ್ಲ, ನಿಪ್ಪಟ್ಟು ಕರೆದಂಗೆ ಇದನ್ನು ಸಹ ಕರಿಯೋದು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರಿಬೇಕು. ನೋಡಿ, ಹೀಗೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆ ನಿಪ್ಪಟ್ಟು. ಈಗ ಇದನ್ನು ತೆಗಿತಾ ಇದ್ದೀನಿ. ತಟ್ಟಿಟ್ಟಿರೋ ನಿಪ್ಪಟ್ಟು ಎಲ್ಲವೂ ಸಹ ಇದೇ ರೀತಿ ಕರ್ಕೊಳ್ಳೋಣ. ಈಗ ಇದನ್ನು ನನ್ನ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ.
ಸಹಜವಾದಂಥ ನಿಪ್ಪಟ್ಟು, ಈಸಿ ನಿಪ್ಪಟ್ಟು ರೆಡಿ.